ಬೆಂಗಳೂರು ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಹ ನಿಯಂತ್ರಣ ಹಾಗೂ ಪರಿಹಾರ ಕಾರ್ಯಗಳ ಕುರಿತು ಗೃಹ ಕಚೇರಿ ಕೃಷ್ಣಾದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿನ್ನೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ವಿ ಸೋಮಣ್ಣ, ಡಾ ಸಿಎನ್ ಅಶ್ವಥ್ ನಾರಾಯಣ, ಎಸ್ಟಿ ಸೋಮಶೇಖರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ, ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ನಗರದಲ್ಲಿ ಹಾನಿಗೀಡಾದ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲಿಸುವುದಾಗಿ ತಿಳಿಸಿದರು. 1500 ಕೋಟಿ ರೂಪಾಯಿಗಳನ್ನು ರಾಜಕಾಲುವೆ ನಿರ್ಮಾಣ ಕಾರ್ಯಕ್ಕೆ ನೀಡಿದ್ದು ಅವುಗಳ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಕಾಮಗಾರಿಗಳು ಪ್ರಾರಂಭವಾಗಬೇಕು. ಕಳೆದ 6 ತಿಂಗಳಿಂದ ನಿರಂತರವಾಗಿ ಮಳೆ ಬಂದಿದ್ದರಿಂದ ಸಮಸ್ಯೆಯಾಗಿದೆ. ಕಳೆದ 3 ತಿಂಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಈ ತಿಂಗಳು ಹಾಗೂ ಈ ವಾರ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಎಲ್ಲ ಕೆರೆಕಟ್ಟೆಗಳು ತುಂಬಿವೆ. ತುಂಬಿರುವ ನೀರು ಹಾಗೂ ಮಳೆ ನೀರು ಇಷ್ಟು ಅನಾಹುತಕ್ಕೆ ಕಾರಣವಾಗಿದೆ. ಕಳೆದ ಬಾರಿ ಯಲಹಂಕ ಮಲ್ಲೇಶ್ವರಂ ಭಾಗದಲ್ಲಿ ಆಗಿದ್ದ ತೊಂದರೆ ಸರಿಪಡಿಸಿದ್ದರಿಂದ ಈ ಬಾರಿ ಸಮಸ್ಯೆಯಾಗಿಲ್ಲ. ಹಿಂದೆ ಈ ಭಾಗದಲ್ಲಿ ಕೆರೆಗಳು ತುಂಬಿದ್ದರಿಂದ ಸಮಸ್ಯೆಯಾಗಿದೆ. ಬರುವ ದಿನಗಳಲ್ಲಿ ಎಲ್ಲ ಅಡೆತಡೆ ನಿವಾರಿಸಲು ಸೂಚನೆ ನೀಡಲಾಗಿದೆ ಎಂದರು. ಕಳೆದ 4-5 ತಿಂಗಳಿಂದ ಸತತವಾಗಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಕೆರೆಕಟ್ಟೆಗಳು ತುಂಬಿ ಹರಿಯುತ್ತಿವೆ. ಇದರಿಂದ ಸಂತ್ರಸ್ತಕ್ಕೊಳಗಾದ ಜನರಿಗೆ ನೆರವಾಗಲು ಹಾಗೂ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹೆಚ್ಚುವರಿ ಅನುದಾನ ಅಗತ್ಯವಿದ್ದರೆ ಬಿಡುಗಡೆ ಮಾಡಲಾಗುವುದು ಎಂದರು. ಎಲ್ಲ ವಲಯಗಳ ಜಂಟಿ ಆಯುಕ್ತರು ತಮ್ಮ ವ್ಯಾಪ್ತಿಯ ಸಮಸ್ಯೆಗಳನ್ನು ಜಲಮಂಡಳಿ, ಬೆಸ್ಕಾಂನೊಂದಿಗೆ ಸಮನ್ವಯ ವಹಿಸಿ ಕೆಲಸ ಮಾಡುವಂತೆ ಸೂಚಿಸಿದೆ. ಮಳೆಯಾಗುತ್ತಿರುವ ಸಂದರ್ಭದಲ್ಲಿ ಸಂಚಾರ ಪೊಲೀಸರು ಸಕ್ರಿಯರಾಗಿ ಸುಗಮ ಸಂಚಾರವನ್ನು ಖಾತ್ರಿಪಡಿಸಬೇಕು. ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದು ಮಾರ್ಗದರ್ಶನ ನೀಡಬೇಕು ಎಂದು ಸೂಚಿಸಿರುವುದಾಗಿ ಮುಖ್ಯಮಂತ್ರಿ ತಿಳಿಸಿದರು. ಕಂಪ್ಲೀಟ್ ಕ್ಲಿಯರ್ ಮಾಡಬೇಕು. ನೀರಿಗೆ ತಂದೆ ಆದಂಥ ನ್ಯಾಚುರಲ್ ದಾರಿ ಏನಿದೆ, ರಾಜಕಾಲುವೆ ಅಲ್ಲದೆ ಬೇರೆ ಬೇರೆ ದಾರಿಗಳೇನಿದೆ ಅದನ್ನು ಕ್ಲಿಯರ್ ಮಾಡೋದು ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. 122ಕ್ಕಿಂತ ಹೆಚ್ಚು ಮನೆಗಳಿಗೆ ನೀರು ಹೋಗಿದೆ, ಅವ್ರಿಗೆ ಕಂಪೆನ್ಸೇಷನ್ ಏನು ಕೊಡಬೇಕು ಅದನ್ನು ಕೂಡ ಕೊಡೋದಕ್ಕೆ ಇವತ್ತು ಕಂದಾಯ ಸಚಿವರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿದ್ದಾರೆ. ಈಗಾಗಲೇ 1500 ಕೋಟಿ ರೂಪಾಯಿ ನಾನು ಈ ಕಾಲುವೆ ನಿರ್ಮಾಣಕ್ಕೆ, ರಾಜಕಾಲುವೆ ನಿರ್ಮಾಣಕ್ಕಾಗಲಿ ಏನು ಕೊಟ್ಟಿದ್ದೇನೆ ಅವೆಲ್ಲ ಟೆಂಡರ್ ಪ್ರೊಸೆಸ್ ಆಗಿ ಎಲ್ಲವೂ ಕೂಡ ಮುಗಿದಿದೆ. ಈಗ ಅವುಗಳ ಕಾಮಗಾರಿ ಮಾಡಬೇಕು. ನಿರಂತರವಾಗಿ ಮಳೆ ಬಂದಿದ್ದರಿಂದ ಇದು ಸಮಸ್ಯೆ ಆಗಿದೆ. ಕಳೆದ 6 ತಿಂಗಳಿಂದ ಒಟ್ಟಾರೆ ಮಳೆ ಬಂದಿದೆ. ಕಳೆದ 3 ತಿಂಗಳಲ್ಲಿ ಅತಿ ಹೆಚ್ಚು ಬಂದಿದೆ. ಈ ತಿಂಗಳು ಮತ್ತು ಈ ವಾರ ಅತಿ ಹೆಚ್ಚು ಮಳೆ ಬಂದಿದ್ದರಿಂದ ಎಲ್ಲ ಕೆರೆಕಟ್ಟೆಗಳು ತುಂಬಿಟ್ಟಿದ್ದಾವೆ. ಕೆರೆಗಳ ನೀರು, ಮಳೆ ನೀರು ಎರಡೂ ಸೇರಿ ಇವತ್ತು ಇಷ್ಟು ಅನಾಹುತಕ್ಕೆ ಕಾರಣ ಆಗಿದೆ. ಇಂದೆಂದೂ ಕೂಡ ಈ ಪರಿಸ್ಥಿತಿ ಆಗಿರಲಿಲ್ಲ. ಬರುವಂಥ ದಿನಗಳಲ್ಲಿ ಎಲ್ಲ ಅಬ್ಸ್ಟ್ರಕ್ಷನನ್ನು ತೆಗೆದು ಮಾಡೋದಕ್ಕೆ ನಾನು ಸೂಚನೆಯನ್ನು ಕೊಡ್ತೀನಿ. ಮತ್ತು ಇದಕ್ಕೇನಾದ್ರು ಹೆಚ್ಚುವರಿ ದುಡ್ಡು ಬೇಕಾದರೆ ಹೆಚ್ಚುವರಿ ದುಡ್ಡನ್ನು ಕೂಡ ಸರ್ಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನಾಳೆ ಪರೀಕ್ಷೆ ಮಾಡಿ ಅಲ್ಲೇ ಸ್ಥಳದಲ್ಲಿ ಕೆಲವು ಆಜ್ಞೆಗಳನ್ನು ನಾನು ಮಾಡ್ತೇನೆ. ಇಲ್ಲ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಲಹಂಕದ ಇವತ್ತು ನಾವು ಕೆಲಸ ಮಾಡಿದ್ರಿಂದ ಈ ಬಾರಿ ಏನೂ ತೊಂದರೆ ಆಗಿಲ್ಲ. ಮತ್ತು ಕೆ ಆರ್ ಪುರಂಲ್ಲಿ ಆ ರೈಲ್ವೆ ಬ್ರಿಡ್ಜ್ ಇದಿತ್ತು, ಅದು ಕೂಡ ಈಗ ರೈಲ್ವೆ ಪರ್ಮಿಷನ್ ಕೊಟ್ಟು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತಾ ಇದೆ. ಆಮೇಲೆ ಹೊಸಕೇರಳ್ಳಿ ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದೆ, ಅದು ಕೂಡ ಕೆಲಸ ಪ್ರಾರಂಭ ಆಗಿದೆ. ಅಲ್ಲದೆ ಇದೇ ಕೆ ಆರ್ ಪುರಂದಲ್ಲೇ ಬಿ ಡಿ ಎದಿಂದ ಆಗಬೇಕಾಯಿತು, ಅದು ಕೂಡ ಟೆಂಡರ್ ಆಗಿದೆ. ಹೀಗಾಗಿ ನಿರಂತರವಾಗಿ ಮಳೆ ಆಗಿದ್ದರಿಂದ ಕೆಲವು ಕೆಲಸಗಳು ಪ್ರಾರಂಭ ಮಾಡೋಕ್ಕೆ ತೊಂದರೆ ಆಗಿದೆ. ಆದರೆ ಅಡ್ಮಿನಿಸ್ಟ್ರೇಟಿವ್ಲಿ ಎಲ್ಲ ಅಪ್ರೂವಲ್ ಕೊಟ್ಟಿದ್ದೇವೆ, ದುಡ್ಡು ಕೊಟ್ಟಿದ್ದೇವೆ, ಟೆಂಡರ್ ಕೂಡ ಆಗಿದೆ. ಸ್ವಲ್ಪ ಮಳೆ ನಮಗೆ ಸಮಯ ಕಡಿಮೆ ಆದರೆ ಎಲ್ಲ ಕಾಮಗಾರಿಗಳನ್ನು ನಾವು ಮಾಡ್ತೀವಿ.